ಕರ್ನಾಟಕ ಕುರುಕ್ಷೇತ್ರ ಸಿಕ್ಕಾಪಟ್ಟೆ ಪಾಲಿಟಿಕ್ಸ್. ನಮಸ್ಕಾರ, ಕರ್ನಾಟಕ ಕುರುಕ್ಷೇತ್ರಗೆ ಸ್ವಾಗತ. ನಾನು ಗುರುಪ್ರಸಾದ್. ಈಗ ಹೆಡ್ಲೈನ್ಸ್. ಆಡಳಿತ ನಡೆಸಲು ಕಾಂಗ್ರೆಸ್ಗೆ ಜನಾದೇಶ, ಕೈಪಾಳೆಯದಲ್ಲಿ ಸಂತಸವೋ ಸಂತಸ. 7 ವರ್ಷಗಳ ನಂತರ ಸಿಕ್ಕಿದೆ ಸಂಪೂರ್ಣ ಅವಕಾಶ. ಮುಖ್ಯಮಂತ್ರಿಯಾಗಲು ಕೈಪಾಳೆಯದಲ್ಲಿ ಪೈಪೋಟಿ. ಬೆಳೆಯುತ್ತಿದೆ ಆಕಾಂಕ್ಷಿಗಳ ಪಟ್ಟಿ. ಸಿದ್ದರಾಮಯ್ಯಗೆ ಆಗುತ್ತಾ ಸಿಎಂ ಸ್ಥಾನ ಗಟ್ಟಿ. ಆಡಳಿತ ವಿರೋಧಿ ಅಲೆಯಲ್ಲಿ ಕೊಚ್ಚಿ ಹೋದ ಕಮಲ. ಈಶ್ವರಪ್ಪ ಸೇರಿ ಸಚಿವರಿಗೆ ಸೋಲಿನ ಶೂಲ. ಮತದಾರನ ತೀರ್ಪಿಗೆ ಕುಸಿದು ಹೋಯಿತು ಬಿಜೆಪಿ ಜಂಗಾಬಲ. ಬಿಜೆಪಿ ಜೆಡಿಎಸ್ ತಲಾ 40 ಸ್ಥಾನ. ಯಾರಿಗೆ ಸಿಗುತ್ತೋ ಪ್ರತಿಪಕ್ಷದ ಸ್ಥಾನ. ಕುತೂಹಲ ಕೆರಳಿಸಿದೆ ವಿಪಕ್ಷದ ಸ್ಥಾನಮಾನದ ತೀರ್ಮಾನ. ಈ ಬಾರಿ ಸಮೀಕ್ಷೆಯಲ್ಲೂ ನಾವೇ ಕರೆಕ್ಟ್. ಸುವರ್ಣ ನ್ಯೂಸ್ ಸಮೀಕ್ಷೆಯಂತೆ ಬಂದಿದೆ ಪಕ್ಕಾ ರಿಸಲ್ಟ್. ಗೆಲುವಿನ ಲೆಕ್ಕಾಚಾರದಲ್ಲಿ ನಾವೇ ಪರ್ಫೆಕ್ಟ್. ಕಾಂಗ್ರೆಸ್ ಪಕ್ಷ ನಿರೀಕ್ಷೆಗೂ ಮೀರಿ ತನ್ನ ಯಶಸ್ಸನ್ನ ಗಳಿಸಿದೆ. ತನ್ನದೇ ಸ್ವಂತ ಶಕ್ತಿಯ ಮೇಲೆ ಸರ್ಕಾರ ರಚಿಸುವ ಅವಕಾಶವನ್ನ ಪಡೆದುಕೊಂಡಿದೆ. ಸರ್ಕಾರ ರಚನೆಗೆ ಆಗಲೇ ಸಿದ್ಧತೆಗಳನ್ನ ನಡೆಸ್ತಾ ಇದೆ. ಸರ್ಕಾರ ರಚನೆಗೆ ಸಿಕ್ಕಿದೆ ಸ್ಪಷ್ಟ ಬಹುಮತ. ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಹಸ್ತ. ಆಪರೇಷನ್ ಕಮಲ. ಸಾಲು ಸಾಲು ಭ್ರಷ್ಟಾಚಾರ, ಆಂತರಿಕ ಕಚ್ಚಾಟ, ಶಾಸಕರ ಅಸಹ್ಯ ನಡವಳಿಕೆ. ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮವಾಗಿ ಅಧಿಕಾರದ ಗದ್ದುಗೆ ಏರಿದ್ದ ಬಿಜೆಪಿಯನ್ನ ಒಂದೇ ಸಾಲಿನಲ್ಲಿ ಈ ರೀತಿ ವರ್ಣಿಸಬಹುದು. ಪರಿಣಾಮ, ಬಿಜೆಪಿ ದುರಾಡಳಿತಕ್ಕೆ ಬೇಸತ್ತ ಮತದಾರ ಕಾಂಗ್ರೆಸ್ ಕೈ ಹಿಡಿದಿದ್ದಾನೆ. ತೀವ್ರ ಕುತೂಹಲ ಕೆರಳಿಸಿದ ಮಹಾಸಮರಕ್ಕೆ ಮತದಾರ ಸ್ಪಷ್ಟ ಉತ್ತರ ನೀಡಿದ್ದಾನೆ. ಚುನಾವಣೋತ್ತರ ಹಾಗೂ ಚುನಾವಣಾ ಪೂರ್ವ ಸಮೀಕ್ಷೆಗಳಲ್ಲಿ ಕಾಂಗ್ರೆಸ್ ಈ ಬಾರಿ ಅಧಿಕಾರಕ್ಕೆ ಬರುತ್ತೆ ಅಂತಾನೆ ಭವಿಷ್ಯ ನುಡಿದಿದ್ವು. ಆದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಅಚ್ಚರಿ ಫಲಿತಾಂಶ ನೀಡುತ್ತೇವೆ ಅಂತ ಹೇಳ್ತಿದ್ರು. ಆದ್ರೆ ಬಿಜೆಪಿ ಜೆಡಿಎಸ್ ನಾಯಕರ ಮಾತು ಸುಳ್ಳಾಗಿದ್ದು, ಸಮೀಕ್ಷೆ ನಿರೀಕ್ಷೆಯಂತೆ ಕಾಂಗ್ರೆಸ್ ಯಾರ ಬೆಂಬಲವಿಲ್ಲದೆ ಅಧಿಕಾರ ನಡೆಸುವ ತಾಕತ್ತು ಗಳಿಸಿಕೊಂಡಿದೆ. 223 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ 121 ಸ್ಥಾನಗಳನ್ನ ಗೆದ್ದುಕೊಂಡಿದೆ. ಆಡಳಿತಾರೂಢ ಬಿಜೆಪಿ ಕೇವಲ 40 ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದೆ. ಈ ಬಾರಿ ನಾವೇ ಕಿಂಗ್ ಮೇಕರ್ ಆಗೋದಾಗಿ ಹೇಳಿಕೊಂಡಿದ್ದ ಜೆಡಿಎಸ್ ಕೂಡ 40 ಸ್ಥಾನಗಳನ್ನ ಗೆದ್ದುಕೊಂಡಿದೆ. ಬಿಜೆಪಿಗೆ ಸೆಡ್ಡು ಹೊಡೆದು ಕೆಜೆಪಿ ಪಕ್ಷ ಸ್ಥಾಪಿಸಿದ್ದ ಮಾಜಿ ಸಿಎಂ ಬಿಎಸ್ವೈ ನೇತೃತ್ವದ ಕೆಜೆಪಿ ಕೇವಲ 6 ಸ್ಥಾನಗಳನ್ನ ಗೆದ್ದುಕೊಂಡಿದೆ. ಶ್ರೀರಾಮುಲು ನೇತೃತ್ವದ ಬಿಎಸ್ಆರ್ 4 ಸ್ಥಾನಗಳನ್ನ ಗೆದ್ದಿದೆ. ಇನ್ನು ಪಕ್ಷೇತರ ಹಾಗೂ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಗಳು ಸೇರಿದಂತೆ 12 ಸ್ಥಾನಗಳನ್ನ ಗೆದ್ದು ಬೀಗಿದ್ದಾರೆ. ಇನ್ನು ಗೆಲುವಿನ ನಿರೀಕ್ಷೆಯಲ್ಲಿದ್ದ ಬಿಜೆಪಿಗೆ ಭಾರೀ ನಿರಾಸೆಯಾಗಿದೆ. ಇಷ್ಟೊಂದು ಹೀನಾಯವಾಗಿ ಸೋಲುತ್ತೇವೆ ಅಂತ ಬಿಜೆಪಿ ಕನಸು ಮನಸ್ಸಿನಲ್ಲೂ ಅಂದುಕೊಂಡಿರಲಿಲ್ಲ. ಸಂಪೂರ್ಣ ಫಲಿತಾಂಶ ಬಂದ ಬಳಿಕ ರಾಜಭವನಕ್ಕೆ ತೆರಳಿದ ಸಿಎಂ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಮುಖ್ಯಮಂತ್ರಿಯ ಆ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ಮಾನ್ಯ ರಾಜ್ಯಪಾಲರು ಮುಂದಿನ ಒಂದು ಹೊಸ ವ್ಯವಸ್ಥೆ ಬರುವವರಿಗೆ, ಹೊಸ ಸರ್ಕಾರ ಬರುವವರಿಗೆ ಕೇರ್ಟೇಕರ್ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನುವಂಥದ್ದನ್ನು ಅವರು ವಿನಂತಿ ಮಾಡಿದ್ದಾರೆ. ಇನ್ನು ಜೆಡಿಎಸ್ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ಸು ಸಾಧಿಸಿಲ್ಲ ಅಂತಲೇ ಹೇಳಬಹುದು. ಹಳೆ ಮೈಸೂರು ಭಾಗ ಬಿಟ್ಟು ಬೇರೆಡೆ ತನ್ನ ನೆಲೆಯನ್ನ ವಿಸ್ತರಿಸಿಕೊಳ್ಳಲು ವಿಫಲವಾಗಿದೆ. ಫಲಿತಾಂಶ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಕುಮಾರಸ್ವಾಮಿ, ನನ್ನ ಅತಿಯಾದ ಆತ್ಮವಿಶ್ವಾಸದಿಂದಲೇ ಪಕ್ಷದ ಸೋಲಿಗೆ ಕಾರಣವಾಯಿತು. ಅಲ್ಲದೆ ಸಮೀಕ್ಷೆಗಳು ಕೂಡ ಜೆಡಿಎಸ್ ಸೋಲಿಗೆ ಕಾರಣ ಅಂತ ಆರೋಪಿಸಿದ್ರು. ನಮ್ಮ ಪಕ್ಷದ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದ್ರು, ನಮ್ಮ ನಿರೀಕ್ಷೆಯನ್ನು ನಾವು ತಲುಪಲಿಕ್ಕೆ ಆಗಲಿಲ್ಲ ಅಂತಕ್ಕಂತ ನೋವು ಇದೆ. ಐ ಆಮ್ ಲಿಟ್ಲ್ ಬಿಟ್ ಡಿಸಪಾಯಿಂಟೆಡ್ ಬಿಕಾಸ್ ಸಮ್ ಸೆಕ್ಷನ್ ಆಫ್ ಮೀಡಿಯಾ ದೇ ಟ್ರೈ ಟು ಕ್ರಿಯೇಟ್ ಯುಪೇರಿಯಾ ಆನ್ ದ ಪೀಪಲ್ಸ್ ಮೈಂಡ್. ದರ್ ಇಸ್ ನೋ ಚಾನ್ಸ್ ಫಾರ್ ಜೆಡಿಎಸ್. ಒಟ್ಟಾರೆ 9 ವರ್ಷಗಳಿಂದ ಅಧಿಕಾರದಿಂದ ದೂರವಿದ್ದ ಕಾಂಗ್ರೆಸ್ ಅಧಿಕಾರ ಗಿಟ್ಟಿಸಿಕೊಂಡಿದೆ. ಮುಂದಿನ 5 ವರ್ಷಗಳ ಕಾಲ ವಿಧಾನಸೌಧದ 3ನೇ ಮಹಡಿಯಲ್ಲಿ ಕಾಂಗ್ರೆಸ್ ದರ್ಬಾರ್ ಶುರುವಾಗಲಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್.
ಸಾಲು ಸಾಲು ಸಮೀಕ್ಷೆಗಳು ಭವಿಷ್ಯ ನೋಡದಂತೆ ಕಾಂಗ್ರೆಸ್ ಪಕ್ಷ ವಿಧಾನಸಭಾ ಚುನಾವಣೆಯಲ್ಲಿ ಸರಳ ಬಹುಮತ ಗಳಿಸಿದೆ. ಈಗಿರುವ ಮುಂದಿನ ಪ್ರಶ್ನೆ ಏನಪ್ಪ ಅಂದ್ರೆ ಸಿಎಂ ಯಾರು ಅನ್ನೋದು. ಹಾಗಾದ್ರೆ ಕಾಂಗ್ರೆಸ್ ಮುಂದಿರುವ ಆಯ್ಕೆಗಳೇನು ನೋಡೋಣ ಬನ್ನಿ. ರಾಜ್ಯದಲ್ಲಿ ಕೈ ಕಮಾಲ್ ಮಾಡಿದೆ. ಬಿಜೆಪಿ ಸರ್ಕಾರದ ವಿರುದ್ಧದ ಆಡಳಿತ ವಿರೋಧಿ ಅಲೆಯನ್ನ ಸರಿಯಾಗಿ ಬಳಸಿಕೊಂಡ ಕಾಂಗ್ರೆಸ್ ಪಕ್ಷ ವಿಧಾನಸಭಾ ಚುನಾವಣೆಯಲ್ಲಿ ಸರಳ ಬಹುಮತ ಗಳಿಸಿ ಅಧಿಕಾರಕ್ಕೆ ಬಂದಿದೆ. ಈಗ ಕೈಪಾಳೆಯದಲ್ಲಿ ಮುಖ್ಯಮಂತ್ರಿ ಗಾದಿಗೆ ರೇಸ್ ಶುರುವಾಗಿದೆ. ಸದ್ಯ ಸಿಎಂ ಗಾದಿಗೆ ಕಾಂಗ್ರೆಸ್ನಲ್ಲಿ ಮೂವರ ಹೆಸರು ಬಲವಾಗಿ ಕೇಳಿಬರ್ತಾ ಇದೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೇಂದ್ರ ಸಚಿವ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್ ಹೆಸರು ಕೇಳಿಬರ್ತಾ ಇದೆ. ಸಿದ್ದರಾಮಯ್ಯ ಪ್ಲಸ್ ಪಾಯಿಂಟ್. ಪಕ್ಷವನ್ನ ಅಧಿಕಾರದ ಗದ್ದುಗೆಗೆ ತಂದು ನಿಲ್ಲಿಸಿದ ಕೀರ್ತಿ ಸಿದ್ದರಾಮಯ್ಯಗಿದೆ. ಸಿಎಂ ಹುದ್ದೆಗೆ ಬೇಕಾದ ಅರ್ಹತೆ ಅನುಭವ ಎರಡೂ ಇದೆ. ಭ್ರಷ್ಟಾಚಾರದ ಕಳಂಕ ಇಲ್ಲದಿರೋದು ಪ್ಲಸ್ ಪಾಯಿಂಟ್. ಕಾಂಗ್ರೆಸ್ನಲ್ಲಿ ಸಿಎಂ ಆಯ್ಕೆ ವಿಚಾರ ಬಂದಾಗ ಮೊದಲು ಕೇಳಿಬರುವ ಹೆಸರು ಸಿದ್ದರಾಮಯ್ಯನವರದ್ದು. ಜೊತೆಗೆ ಹಣಕಾಸು ಸಚಿವರಾಗಿದ್ದಾಗ ಆರ್ಥಿಕ ಸಂಕಷ್ಟ ಪರಿಸ್ಥಿತಿಯನ್ನ ನಿರ್ವಹಿಸಿದ ಹಿರಿಮೆ ಸಿದ್ದರಾಮಯ್ಯ ಅವರದ್ದು. ಸಿದ್ದರಾಮಯ್ಯ ಮೈನಸ್ ಪಾಯಿಂಟ್. ರಾಜಿ ಮನೋಭಾವ ಇಲ್ಲದೆ ಇರೋದು ಸಿದ್ದರಾಮಯ್ಯಗೆ ಮುಳುವಾಗಬಹುದು. ಮೂಲ ಕಾಂಗ್ರೆಸ್ಸಿಗರಲ್ಲ ಅನ್ನೋದು ಸಿಎಂ ಗಾದಿಗೇರಲು ಅಡ್ಡಿಯಾದರೂ ಆಗಬಹುದು. ಇನ್ನು ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಅವರ ಧನಾತ್ಮಕ ಮತ್ತು ಋಣಾತ್ಮಕ ಅಂಶಗಳನ್ನ ನೋಡೋದಾದ್ರೆ, ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನ ಅಧಿಕಾರಕ್ಕೆ ತಂದ ಹಿರಿಮೆ ಪರಮೇಶ್ವರ್ಗಿದೆ. ಸ್ವತಃ ಸೋತಿದ್ರೂ ಪಕ್ಷವನ್ನ ಗೆಲ್ಲಿಸಿರುವ ಹೆಮ್ಮೆ ಇದೆ. ಎಲ್ಲ ಜಾತಿ ಸಮುದಾಯಗಳ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಉನ್ನತ ಹುದ್ದೆಗೇರುವ ಎಲ್ಲ ಅನುಭವವೂ ಇದೆ. ಪಕ್ಷ ಗೆದ್ದಾಗ ಕೆಪಿಸಿಸಿ ಅಧ್ಯಕ್ಷರನ್ನೇ ಸಿಎಂ ಮಾಡಿದ ಇತಿಹಾಸ ಕಾಂಗ್ರೆಸ್ನಲ್ಲಿರೋದು ಪರಮೇಶ್ವರ್ಗೆ ಲಾಭವಾಗಬಹುದು. ಜೊತೆಗೆ ಹಿರಿಯ ದಲಿತ ನಾಯಕ ಅನ್ನೋದು ಪರಮೇಶ್ವರ್ಗಿರುವ ಪ್ಲಸ್ ಪಾಯಿಂಟ್. ಪರಮೇಶ್ವರ್ ಮೈನಸ್ ಪಾಯಿಂಟ್. ಸ್ವತಃ ಸೋತಿರೋದ್ರಿಂದ ಶಾಸಕಾಂಗ ಸಭೆಯಲ್ಲಿ ಪರಮೇಶ್ವರ್ಗೆ ಬೆಂಬಲ ಸಿಗದಿರಬಹುದು. ಪರಮೇಶ್ವರ್ ಮಾಸ್ ಲೀಡರ್ ಅಲ್ಲ ಅನ್ನೋದು ಹಿನ್ನಡೆಯಾಗಬಹುದು. ಇನ್ನು ಸಿಎಂ ರೇಸ್ನಲ್ಲಿರುವ ಮತ್ತೊಬ್ಬ ನಾಯಕ ಕೇಂದ್ರ ಸಚಿವ ಮಲ್ಲಿಕಾರ್ಜುನ ಖರ್ಗೆ. ಮಲ್ಲಿಕಾರ್ಜುನ ಖರ್ಗೆ ಪ್ಲಸ್ ಪಾಯಿಂಟ್. ಖರ್ಗೆ ಪಕ್ಷದ ನಿಷ್ಠಾವಂತ ಹಿರಿಯ ನಾಯಕ, ರಾಜ್ಯದ ಅತ್ಯಂತ ಹಿರಿಯ ದಲಿತ ನಾಯಕ. ಸಿಎಂ ಹುದ್ದೆಗೆ ಬೇಕಾದ ಅರ್ಹತೆ ಅನುಭವ ಎರಡೂ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಪಕ್ಷ ಹೆಚ್ಚು ಸ್ಥಾನ ಗೆದ್ದಿರೋದ್ರಲ್ಲಿ ಖರ್ಗೆ ಕೊಡುಗೆ ಹೆಚ್ಚಿದೆ. ಜೊತೆಗೆ ಹೈಕಮಾಂಡ್ನಲ್ಲಿ ಪ್ರಭಾವ ಹಾಗೂ ಉತ್ತಮ ಬಾಂಧವ್ಯ ಹೊಂದಿರೋದು ಅನುಕೂಲವಾಗಬಹುದು. ಮಲ್ಲಿಕಾರ್ಜುನ ಖರ್ಗೆ ಮೈನಸ್ ಪಾಯಿಂಟ್. ಆಕ್ರಮಣಕಾರಿ ಮನೋಭಾವ ಇಲ್ಲದೇ ಇರೋದು ಖರ್ಗೆಗೆ ಮುಳುವಾಗಬಹುದು. ವಯಸ್ಸು ಮತ್ತು ಅವರು ಕೇಂದ್ರದಲ್ಲಿ ಸಚಿವರಾಗಿರೋದು ಖರ್ಗೆ ಸಿಎಂ ಗಾದಿಗೇರಲು ಅಡ್ಡಿಯಾಗಬಹುದು. ಇನ್ನು ಕೇಂದ್ರ ಸಚಿವರಾಗಿ ರಾಜ್ಯ ಸಂಪರ್ಕದಿಂದ ದೂರ ಇರೋದು ಕೂಡ ಋಣಾತ್ಮಕವಾಗಬಹುದು. ಒಟ್ಟಿನಲ್ಲಿ ಇವರಷ್ಟೇ ಅಲ್ಲ, ನಾನು ಸಿಎಂ ಆಗಬೇಕು ಅಂತ ಹಲವರು ಈಗಾಗಲೇ ಕಾಂಗ್ರೆಸ್ನಲ್ಲಿ ತಮ್ಮ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ. ಆದರೆ ನಾಯಕರಿಗೆ ಅದೇನೇ ಅರ್ಹತೆ ಇದ್ರೂ ಕಾಂಗ್ರೆಸ್ನಲ್ಲಿ ಒಂದು ಸಂಸ್ಕೃತಿ ಇದೆ. ಹೈಕಮಾಂಡ್ ಸೂಚಿಸಿದ ವ್ಯಕ್ತಿಯೇ ಸಿಎಂ ಹುದ್ದೆಯನ್ನ ಅಲಂಕರಿಸುತ್ತಾರೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರದತ್ತ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಎಸ್, ಸಿಎಂ ಯಾರಾಗ್ತಾರೆ ಅನ್ನೋ ಸಾಧ್ಯ ಸಾಧ್ಯತೆಗಳನ್ನ ನೋಡಿದ್ವಿ. ಬನ್ನಿ ಈಗ ಕ್ಷೇತ್ರದಲ್ಲಿ ಗೆದ್ದಿರುವಂತಹ ವರುಣಾ ಕ್ಷೇತ್ರದಲ್ಲಿ ಗೆದ್ದಿರುವಂತಹ ಸಿದ್ದರಾಮಯ್ಯ ಅವರ ಗೆಲುವಿನ ಬಗ್ಗೆ ಹೇಳಿದ್ದನ್ನು ನೋಡೋಣ. ರಾಜ್ಯಾದ್ಯಂತ ಕಾಂಗ್ರೆಸ್ ಈಗಾಗಲೇ ಜಯಭೇರಿಯನ್ನು ಬರೆದಿದೆ. 120ಕ್ಕೂ ಹೆಚ್ಚು ಸ್ಥಾನವನ್ನು ಪಡೆಯುವ ಮೂಲಕ ಕಾಂಗ್ರೆಸ್ ಮತ್ತೊಮ್ಮೆ ಜನಾದೇಶವನ್ನು ಪಡೆದಿದೆ. ಸಹಜವಾಗಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಮುಖವಾಗಿ ಜನರ ಮುಂದೆ ಹೋದಂತಹ ಬಹುಶಃ ಭಾವಿ ಮುಖ್ಯಮಂತ್ರಿ ಅಂತಲೇ ಅವ್ರನ್ನ ಈಗಾಗಲೇ ಸಂಬೋಧಿಸಲಿಕ್ಕೆ ಶುರು ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಸ್ವತಃ ಸಿದ್ದರಾಮಯ್ಯನವರು ನಮ್ಮ ಜೊತೆ ಇದ್ದಾರೆ. ಸಿದ್ದರಾಮಯ್ಯನವರು ನಿಮ್ಮನ್ನ ಭಾವಿ ಮುಖ್ಯಮಂತ್ರಿ ಅಂತ ಕರಿಬೋದಾ? ಆ ಥರ ಹೇಳಬೇಕಾದ ಅಗತ್ಯ ಇಲ್ಲ. ಈಗ ಸದ್ಯಕ್ಕೆ ನಾನು MLA ಅಷ್ಟೇನೆ, ಕಾಂಗ್ರೆಸ್ನ MLA. ಅದು ಹೈಕಮಾಂಡ್ ತೀರ್ಮಾನ ಮಾಡೋದು ಮುಖ್ಯಮಂತ್ರಿ ಯಾರಾಗಬೇಕು ಅಂತ, ಅದು ನೋಡೋಣ. ಅದು ಏನು ತೀರ್ಮಾನ? ಜನ ಇವತ್ತು ನಿಮಗೆ ಜನಾದೇಶವನ್ನು ಕೊಟ್ಟಿದ್ದಾರೆ, ಅಧಿಕಾರ ನಿಮ್ಮ ಕೈ ಕೊಟ್ಟಿದ್ದಾರೆ, ನೀವು ಜನರಿಗೆ ಏನು ಕೊಡ್ತೀರಿ? ಜನರ ನಿರೀಕ್ಷೆ ಏನಿದೆ ಆ ನಿರೀಕ್ಷೆಗೆ ತಕ್ಕಂತೆ ಒಂದು ಒಳ್ಳೆಯ ಸರ್ಕಾರ ಕೊಡಬೇಕು, ಭ್ರಷ್ಟಾಚಾರ ರಹಿತವಾದಂಥ ಸರ್ಕಾರ ಕೊಡಬೇಕು. ಮತ್ತು
ಕ್ಲೀನ್ ಅಡ್ಮಿನಿಸ್ಟ್ರೇಷನ್ನು ಭಾಳ ಮುಖ್ಯ. ಈಗ ಅಡ್ಮಿನಿಸ್ಟ್ರೇಷನ್ ಎಲ್ಲ ಹಾಳಾಗಿದೆ, ಫೈನಾನ್ಷಿಯಲ್ಲು ಪೊಸಿಷನ್ ಎಲ್ಲ ಹಾಳು ಮಾಡಿದ್ದಾರೆ, ಫಿಸ್ಕಲ್ ಡಿಸಿಪ್ಲಿನ್ ಎಲ್ಲ ಹಾಳಾಗಿದೆ. ಅದೆಲ್ಲ ಈಗ ಸರಿಪಡಿಸ್ತಕ್ಕಂಥದ್ದು ಭಾಳ ಜನದ ಈಗ ಕೊಳೆ ತೊಳೆಯೋದೇ ನಮಗೆ ಒಂದಷ್ಟು ಕೆಲಸ ಆಗುತ್ತೆ, ಅದನ್ನು ಮಾಡಬೇಕಾಗುತ್ತೆ. ಹಾಗೆ ನೀವು ಹೇಳ್ತಿದ್ರಿ, ಪ್ರತಿ ಬಾರಿ ಕೂಡ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ನಿಮ್ಮನ್ನು ಪ್ರಶ್ನಿಸಿದಾಗ ಮೊದಲ ನಮ್ಮ ಗುರಿ ಅಧಿಕಾರಕ್ಕೆ ಬರೋದು, 120 ಸ್ಥಾನವನ್ನು ಪಡಿಬೇಕು ಅನ್ನುವಂಥದ್ದು. ಈಗ ಅಧಿಕಾರಕ್ಕೆ ಬಂದಿದ್ದೀರಿ, ಜನಾದೇಶ ಪಡೆದಿದ್ದೀರಿ, ನೀವು ಅಂದ್ಕೊಂಡಂಥ ಸ್ಥಾನಗಳನ್ನು ಪಡೆದುಕೊಂಡಿದ್ದೀರಿ. ಈಗಲಾದರೂ ಹೇಳಿ, ನೀವು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅಲ್ವಾ? ನಾನು ಒನ್ ಆಫ್ ದಿ ಕಂಟೆಂಡರ್ಸ್ ಅಂತ ಹೇಳಿದ್ದೀನಿ, ಅದರಲ್ಲಿ ಹಿಂದೆ ಮುಂದೆ ಇಲ್ಲಿ ಕಂಟೆಂಡ್ ಐ ಆಮ್ ಒನ್ ಆಫ್ ದಿ ಕಂಟೆಂಡರ್ಸ್, ಬಟ್ ಅಲ್ಟಿಮೇಟ್ಲಿ ಇಟ್ ಇಸ್ ಹೈ ಕಮಾಂಡ್, ವಿಲ್ ಹ್ಯಾವ್ ಹೈ ಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಅಲ್ಲ, ಈಗ ನಿಮಗೆ ಸ್ಥಾನ ಬಂದಿರೋದ್ರಿಂದ ಕೇಳ್ತಾ ಇದ್ದೇನೆ, ನೀವು ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದನ್ನ ನಾನು ಹೇಳಿದ್ನಲ್ಲ, ನಾನು ಒಬ್ಬ ಬಲವಾದಂಥ ಆಕಾಂಕ್ಷಿ ಅದನ್ನು. ಮತ್ತು ಕಾಂಗ್ರೆಸ್ನಲ್ಲಿ ಹೈಕಮಾಂಡು ಶಾಸಕರ ಅಭಿಪ್ರಾಯ ಕೇಳಿ ಆಮೇಲೆ ತೀರ್ಮಾನ ಮಾಡ್ತಾರೆ. ಹಾಗೆ ಸಿದ್ದರಾಮಯ್ಯನವರೇ, ಯಾಕಂದರೆ ಸಹಜವಾಗಿ ಹಲವಾರು ಆಕಾಂಕ್ಷಿಗಳಿದ್ದಾರೆ ಕಾಂಗ್ರೆಸ್ನಲ್ಲಿ, ಖರ್ಗೆ ಅವರು ಆಗಿರ್ಬೋದು, ಈಗ ಬೇರೆ ಬೇರೆಯವರು ಆಕಾಂಕ್ಷಿಗಳಿದ್ದಾರೆ. ಇನ್ನೊಂದು ಕಡೆ ಏನು ಒಂದು ಪ್ರೆಸ್ಟೀಜಿಯಸ್ ಸೀಟ್ ಅಂತಲೇ ಕರೆಯಲಾಗುತ್ತೆ ರಾಜ್ಯ ಮಟ್ಟದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ, ಆ ಅಧ್ಯಕ್ಷರಾಗಿದ್ದವರೇ ಒಂದು ಕಡೆ ಸೋತು ಹೋಗಿದ್ದಾರೆ, ಎಲ್ಲೊಂದು ಕಡೆ ಕಾಂಗ್ರೆಸ್ಗೆ ಅದು ಪ್ರೆಸ್ಟೀಜ್ಗೆ ಬಿದ್ದಂಥ ಪೆಟ್ಟಲ್ವಾ? ಇಲ್ಲ, ಅಧ್ಯಕ್ಷರು ಪಾಪ ಸೋಲ್ಬಾರ್ದಾಗಿತ್ತು ನನ್ನ ಪ್ರಕಾರ. ಅವರು ಗೆಲ್ಲಬೇಕಾಗಿತ್ತು, ಗೆಲ್ತಾರೆ ಅಂತ ನಮಗೆಲ್ಲ ನಿರೀಕ್ಷೆ ಇತ್ತು. ಆದರೆ ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವುಗಳು ಸಹಜವಾಗಿರೋದ್ರಿಂದ ಆಗ್ತವೆ ಹಿಂಗೆ. ಹಾಗೆ ಈಗ ಸರ್, ನೀವು ದೆಹಲಿಯತ್ತ ಪ್ರಯಾಣ ಬೆಳೆಸುವಂಥ ಆಲೋಚನೆ ಏನಾದರೂ ಇದೆಯಾ? ಯಾಕಂದರೆ ಸಹಜವಾಗಿ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು, ಮುಖ್ಯಮಂತ್ರಿ ಯಾರು ಅನ್ನುವಂಥದ್ದು, ಸಚಿವ ಸಂಪುಟ, ಇವೆಲ್ಲವೂ ಕೂಡ ಇನ್ನು ಬಿರುಸಿನ ಚಟುವಟಿಕೆ ಆರಂಭ ಆಗುತ್ತೆ ಕಾಂಗ್ರೆಸ್ನಲ್ಲಿ. ಇನ್ನಲ್ಲಿ ನಿಮ್ಮ ಮುಂದಿನ ಕಾರ್ಯಕ್ರಮಗಳ ಪಟ್ಟಿ ಯಾವ ರೀತಿ? ಇಲ್ಲ, ನಾನು ಡೆಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ನಾಟ್ ದಟ್ ಚೀಫ್ ಮಿನಿಸ್ಟರ್ ಇದಕ್ಕೆಲ್ಲ ಅವ್ರಿಗೆ ಭೇಟಿಯಾಗಿ ಅವರಿಗೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಎಲ್ಲ ಹೇಳಬೇಕು ಅಂತೇಳಿ. ಬಿಕಾಸ್ ಸೋನಿಯಾಜಿ ಅವರು, ಮನಮೋಹನ್ ಸಿಂಗ್ ಅವರು, ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದು ಇಲ್ಲೆಲ್ಲ ಪ್ರಚಾರ ಮಾಡಿದ್ದಾರೆ. ಅವರಿಂದ ಭಾಳಷ್ಟು ಪಕ್ಷಕ್ಕೆ ಅನುಕೂಲ ಆಗಿದೆ. ಅದರಿಂದ ಸೋನಿಯಾ ಗಾಂಧಿ ಅವ್ರ ನಾಯಕತ್ವದಲ್ಲಿ ನಾವು ಎಲೆಕ್ಷನ್ ಗೆದ್ದಿರೋದು. ಅದರಲ್ಲಿ ಹೋಗಿ ಅವರಿಗೆ ನಮ್ಮ ಕೃತಜ್ಞತೆಗಳನ್ನೆಲ್ಲ ಹೇಳಲಿಕ್ಕೆ ಹೋಗ್ತೀವಿ. ಕಾಂಗ್ರೆಸ್ಸಿಗೆ ದಕ್ಕಿರುವಂತಹ ಈ ಮಹಾಗೆಲುವಿನಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಎಷ್ಟು, ಹಾಗೂ ಎಷ್ಟು ಮಾರ್ಕ್ಸ್ ನೀವು ಆ ಥರ ಅಳತೆ ಮಾಡೋಕ್ಕಾಗಲ್ಲ. ನಂದೆಷ್ಟಿದೆ, ವಿಶ್ವನಾಥ್ ಎಷ್ಟಿದೆ, ಖರ್ಗೆ ಅವ್ರದ್ದು ಎಷ್ಟಿದೆ, ಪರಮೇಶ್ವರ್ ಅವ್ರದ್ದು ಎಷ್ಟಿದೆ, ಕೃಷ್ಣ ಅವ್ರದ್ದು ಎಷ್ಟಿದೆ ಅಂತ ಅಳತೆ ಮಾಡೋಕ್ಕೆ ಬರಲ್ಲ. ಇಟ್ಸ್ ಎ ಕಲೆಕ್ಟಿವ್ ಎಫರ್ಟ್ಸ್. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರೇ, ಸಹಜವಾಗಿ ಜನರಿಗೆ ಒಂದು ಕುತೂಹಲ ಕೂಡ ಇತ್ತು, ಏನಾಗ್ಬೋದು ಏನಾಗ್ಬೋದು, ಸಮೀಕ್ಷೆ ಎಲ್ಲ ಬಂದಿತ್ತು. ಸುವರ್ಣ ನ್ಯೂಸ್ ಕೂಡ ಸಮೀಕ್ಷೆಯನ್ನು ಕೊಟ್ಟಿತ್ತು, ಸುಮಾರು 120 ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲಬಹುದು ಅನ್ನುವಂಥ ಸ್ಪಷ್ಟ ಸಮೀಕ್ಷೆಯನ್ನು ಕೊಟ್ಟಿತ್ತು. ಅದರಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಕೂಡ ಸರಿಸುಮಾರು 20% ಜನ ನೀವು ಮುಖ್ಯಮಂತ್ರಿ ಆಗಬೇಕು ಅಂತಲೇ ಅಭಿಪ್ರಾಯಪಟ್ಟಿದ್ರು. ಈ ಸಮೀಕ್ಷೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಹಾಗೂ ಅದು ಈಗ ಅದು ಸತ್ಯ ಅಂತ ನಿರೂಪಿತ ಆಗಿದೆ? ಈಗ ಸಮೀಕ್ಷೆಗಳೆಲ್ಲವೂ ಕೂಡ ಬಾರಿಂಗ್ ಒನ್ ಅಂತ ಅನಿಸುತ್ತೆ, ಬಾಕಿ ಅಲ್ಲಿ ಹೆಚ್ಚು ಕಡಿಮೆ ಗ್ರೌಂಡ್ ರಿಯಾಲಿಟಿಗೆ ಹತ್ತಿರದಲ್ಲಿ ಹೇಳಿದ್ದು ಅದು ಆ ಥರನೇ ಬಂದಿದೆ ರಿಸಲ್ಟ್ ಕೂಡ. ಹಾಗೆ ಇವತ್ತು ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿರುವಂಥದ್ದು, BJP ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ದು ನಾನು, ಆದರೆ ಗೆಲುವು ದಕ್ಕಿದ್ದು ಅವರಿಗೆ, ನಿಜವಾದ ಹೋರಾಟ ಮಾಡಿದ್ದು ನಾನು ಅನ್ನುವಂಥ ಜನಗಳು ಬುದ್ಧಿವಂತರಿದ್ದಾರೆ. ಹಾಗಿದ್ರೆ ಅವ್ರಿಗೆ ಮೆಜಾರಿಟಿ ಕೊಡಬೇಕಾಗಿತ್ತಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಯಾಕೆ ಮೆಜಾರಿಟಿ ಕೊಟ್ಟರು? ಪಾದಯಾತ್ರೆ ಅವರೇ ಮಾಡಿದ್ರಂತ ಬೆಂಗಳೂರಿಂದ ಬಳ್ಳಾರಿಗೆ, ಪ್ರೇರಣಾ ಸಂಸ್ಥೆಯದು ಇಶ್ಯೂ ಅವರೇ ತೆಗೆದಿದ್ರಂತ, ಕಟ್ಟಾ ಸುಬ್ರಹ್ಮಣ್ಯ ಇಶ್ಯೂ ಅವರೇ ತೆಗೆದಿದ್ರಂತ, ಕಟ್ಟಾ ಸುಬ್ರಹ್ಮಣ್ಯ ಅಲ್ಲ, ಇವೊಂದು ಕೃಷ್ಣ ಶೆಟ್ಟಿದು ಅವರೇ ತೆಗೆದಿದ್ರಂತ. ಕಾಂಗ್ರೆಸ್ ಪಾರ್ಟಿ ಇವೆಲ್ಲ ಮಾಡಿದ್ರೆ ಯಾರು? ಕಾಂಗ್ರೆಸ್ ಪಾರ್ಟಿ ಅಲ್ಲ. ಇವತ್ತು ಜನಾರ್ದನ್ ರೆಡ್ಡಿ ಜೈಲಲ್ಲಿದ್ದರೆ ಯಾರು ಕಾರಣ? ಕುಮಾರಸ್ವಾಮಿ ಕಾರಣನಾ? ಸಿ, ನಾವು ಆ ಥರ ಹೇಳೋಕ್ಕೆ ಬರೋದಿಲ್ಲ. ನಾವು ಜನ ಈಗ ತೀರ್ಪು ಕೊಟ್ಟಿದ್ದಾರೆ, ದಿ ಆ ರಿಸಲ್ಟ್ ಇಟ್ ರಿಫ್ಲೆಕ್ಟ್ಸ್ ಅಲ್ವಾ. ಜನರು ಮತದಾರರು ಭಾಳ ಬುದ್ಧಿವಂತರಿದ್ದಾರೆ. ಕುಮಾರಸ್ವಾಮಿ ಹೋರಾಟ ಮಾಡಿದ್ರೆ ಕುಮಾರಸ್ವಾಮಿಗೆ 120 ಕೊಡಬೇಕಾಗಿತ್ತು. ಅಲ್ಲ, ಅವರು ಅದಕ್ಕೂ ಉತ್ತರ ಕೊಟ್ಬಿಟ್ಟಿದ್ದಾರಾಗಲೇ, ಸಮೀಕ್ಷೆಗಳಿಂದಾಗಿ ನಮಗೆ ಸೋಲಾಯಿತು, ಕಾಂಗ್ರೆಸ್ಸೇ ಬಂದ್ಬಿಡುತ್ತೆ ಅಲ್ಲಿ ಸಮೀಕ್ಷೆಗಳು ಹೇಳಿದ್ರಿಂದ ಎಲ್ಲರೂ ಕಾಂಗ್ರೆಸ್ಸಿಗೆ ಗೊತ್ತುಬಿಟ್ರು. ಸಮೀಕ್ಷೆ ಅಂತಂದರೆ ಜನಗಳ ಅಭಿಪ್ರಾಯನ ನೋಡ್ಕೊಂಡು ಸಮೀಕ್ಷೆ ಬಂದಿದ್ದದು, ನೀವೇ ಹೇಳ್ಬಿಟ್ಟಿರಲಿಲ್ಲ ಸಮೀಕ್ಷೆನಲ್ಲಿ ಅಲ್ಲ, ಜನಗಳ ಅಭಿಪ್ರಾಯದ ಮೇಲೆ ತಾನೇ ನೀವು ಸಮೀಕ್ಷೆ ಕೊಟ್ಟಿದ್ದದು. ಮತ್ತು ಅಲ್ಲಿ ಹೆಂಗೆ ಬದಲಾವಣೆ ಹೆಂಗಾಗತ್ತೆ ಅಂದರೆ, ಜನ ಆಗಲೇ ತೀರ್ಮಾನ ಮಾಡಿಬಿಟ್ಟಿದ್ರು ಕಾಂಗ್ರೆಸ್ ಓಟ್ ಕೊಡಬೇಕು ಅಂತೇಳಿ. ಈಗಾಗಲೇ ಚುನಾವಣೆ 2 ತಿಂಗಳು ಮುಂಚಿತವಾಗಿಯೇ ಕಾಂಗ್ರೆಸ್ ಪರವಾದಂಥ ಒಲವಿತ್ತು ಜನರಲ್ಲಿ.
ಅದರಿಂದ ಸಮೀಕ್ಷೆಗಳಿಂದ ಏನು ತೊಂದರೆ ಏನಾಗಲ್ಲ ನನ್ನ ಪ್ರಕಾರ ಅವರು ವಾಸ್ತವಿಕವಾದಂತ ವಿಚಾರ ಹೇಳ್ತಾರೆ ಕಡೆಯದಾಗಿ ಸಿದ್ದರಾಮಯ್ಯನವರೇ ಜನರು ನಿಮಗೆ ಅಧಿಕಾರವನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ಭವಿಷ್ಯದ ಕರ್ನಾಟಕ ಯಾವ ರೀತಿ ಅದನ್ನೆಲ್ಲ ಈಗ ಹೇಳಕ್ಕೆ ಬರಲ್ಲ ಇದು ಹೈಪೋಥೆಟಿಕಲ್ ಕ್ವೆಶ್ಚನ್ ನೋಡೋಣ ಸರ್ ಜವಾಬ್ದಾರಿ ನನಗೆ ಸಿಕ್ಕಿದಾಗ ಅದನ್ನೆಲ್ಲ ಮಾತಾಡ್ತೀನಿ ಓಕೆ ಧನ್ಯವಾದ ಸಿದ್ದರಾಮಯ್ಯನವರೇ ಇದು ಸಿದ್ದರಾಮಯ್ಯನವರ ಮಾತು ನನಗೆ ಜವಾಬ್ದಾರಿ ನನಗೆ ಸಿಗಲಿ ನನ್ನ ಹೆಗಲೇರಿದಾಗ ನಾನು ಅದಕ್ಕೆ ಉತ್ತರವನ್ನು ಕೊಡ್ತೇನೆ ಜನ ಅಧಿಕಾರವನ್ನು ಕೊಟ್ಟಿದ್ದಾರೆ ಅವರ ನಿರೀಕ್ಷೆಗಳಿಗೆ ತಕ್ಕಂತೆ ಕಾಂಗ್ರೆಸ್ ಕಾರ್ಯನಿರ್ವಹಿಸುತ್ತೆ ಅನ್ನುವಂತದ್ದು ಸಿದ್ದರಾಮಯ್ಯನವರ ಮಾತು ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ಮೋಹನ್ ರಾಜ್ ಜೊತೆ ವೀರೇಂದ್ರ ಉಪ್ಪುಂದ ಸುವರ್ಣ ನ್ಯೂಸ್ ಎಸ್ ಇದು ಸಿಎಂ ರೇಸ್ನಲ್ಲಿರುವಂತಹ ಸಿದ್ದರಾಮಯ್ಯ ಅವರ ಮಾತು ಈಗ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸಾಂಗ್ ಅನ್ನು ನೋಡ್ತಾ ಬ್ರೇಕ್ ತಗೊಳ್ಳೋಣ ಒಂದೇ ಒಂದು ಆಸನೊಂದು ಮತ್ತೊಂದು ಕುರ್ಚಿ ಬೇಕು ದೊಡ್ಡದೊಂದು ಹುದ್ದೆ ಬೇಕು ಸಿಎಂ ಕುರ್ಚಿ ಸಾಕು ಆಸೆಗೆ ಟ್ಯಾಕ್ಸ್ ಇಲ್ಲ ಕನಸಿಗೆ ಫೈನ್ ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ನಂಗೆ ನಾನು ರಾಜನು ಒನ್ ಟೂ ತ್ರೀ ಸಿದ್ದು ನಾನೇನ ಕರುನಾಡ ಕಿಂಗು ನಾನೇನ ಪ್ರೀತಿಲಿ ಅಂತಾರೆ ಜನ ಕೇಳ್ಕೊಂಡು ಹೋಗು ಒನ್ ಟೂ ತ್ರೀ ಸಿದ್ದು ನಾನೇನ ಕರುನಾಡ ಕಿಂಗು ನಾನೇನ ಪ್ರೀತಿಲಿ ಅಂತಾರೆ ಜನ ಕೇಳ್ಕೊಂಡು ಹೋಗು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕರ್ನಾಟಕ ಕುರುಕ್ಷೇತ್ರ ಸಿಕ್ಕಾಪಟ್ಟೆ ಪಾಲಿಟಿಕ್ಸ್